ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಂಬ್ಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ 3ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಡೆಯಿತು. ಸಂಸದ ಮದನ್ಮೇಗೌಡ, ಜಿಲ್ಲಾಧಿಕಾರಿ ಸೇರಿದಂತೆ ಎನ್ಸಿಸಿ ವಿದ್ಯಾರ್ಥಿಗಳು ಯೋಗ ಮಾಡಿದರು. ಯೋಗ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಆರೋಗ್ಯದ ಭಾಗವಾಗಿರುವ ಯೋಗಕ್ಕೆ ಇಂದು ವಿಶ್ವ ಮಾನನೀಯ ಗೌರವ ಪಡೆದಿದೆ. ಋಷಿಮುನಿಗಳು ಆರೋಗ್ಯ ಕಾಪಾಡಿಕೊಳ್ಳಲು ಆವಿಷ್ಕರಿಸಿದ ಯೋಗ ಇಂದು ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಒದಗಿಸುತ್ತಿದೆ. ಆರೋಗ್ಯವೇ ಜೀವನ ಎಂದು ಸಾರಿದ ಭಾರತೀಯ ಯೋಗಕ್ಕೆ ಕಳೆದ 3 ವರ್ಷದ ಹಿಂದೆ ವಿಶ್ವ ಮನ್ನಣೆ ದಕ್ಕಿತು. ಪ್ರಧಾನಿ ಮೋದಿ ಅವರು ಯೋಗವನ್ನ ಜಗತ್ತಿಗೆ ತಿಳಿಸುವ ಕಾರ್ಯ ಮಾಡಿದರು. ವಿಶ್ವಸಂಸ್ಥೆ ಕೂಡ ಯೋಗದ ಗುಟ್ಟು ಅರಿತು ಜೂನ್ 21ರಂದು ಅಂತಾರಾಷ್ಟೀಯ ಯೋಗ ದಿನವನ್ನಾಗಿ ಘೋಷಿಸಿತು. ಅದರ ಫಲ ಎಂಬಂತೆ ಬುಧವಾರ ಜಗತ್ತಿನ 100 ದೇಶಗಳಲ್ಲಿ ಏಕಕಾಲಕ್ಕೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಅದೇ ರೀತಿ ತುಮಕೂರಿನಲ್ಲೂ ವಿವಿಧೆಡೆ ಯೋಗ ದಿನಾಚರಣೆ ಮಾಡಲಾಯಿತು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ವಿವಿಧ ಸಂಘ ಸಂಸ್ಥೆಗಳು, 4ನೇ ಬೆಟಾಲಿಯನ್ ಎನ್ಸಿಸಿ ಸಹಯೋಗದಲ್ಲಿ ಅರ್ಥಪೂರ್ಣವಾಗಿ ಯೋಗ ದಿನ ಆಚರಿಸಲಾಯಿತು. 100 ಎನ್ಸಿಸಿ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು, ಸಾರ್ವಜನಿಕರು ಸೇರಿದಂತೆ ಸಂಸದ ಎಸ್ಪಿ ಮೋಹನ್ಮೇಗೌಡ, ಜಿಲ್ಲಾಧಿಕಾರಿ ಮೋಹನ್ರಾಜ್, ಎಸ್ಪಿ ಡಾ ದಿವ್ಯಾ, ಡಿಎಚ್ಒ ಡಾ ರಂಗಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗಾಸನ ಮಾಡಿದರು. ಓಂಕಾರ ಸೂರ್ಯ ನಮಸ್ಕಾರದೊಂದಿಗೆ ಆರಂಭವಾದ ಕಾರ್ಯಕ್ರಮ 45 ನಿಮಿಷ ಸರಾಗವಾಗಿ ನಡೆಯಿತು. ಯೋಗ ಗುರುಗಳ ಮಾರ್ಗದರ್ಶನದಂತೆ ವಿವಿಧ ಆಸನಗಳನ್ನು ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಪ್ರದರ್ಶಿಸಿದರು. ಮುಗಿಲಿನಿಂದ ಮೇಲೇಳುತ್ತಿದ್ದ ಸೂರ್ಯ ತನಗೆ ನಮಸ್ಕಾರ ಹಾಕಿದ ಯೋಗಾರ್ಥಿಗಳಿಗೆ ಪ್ರತಿಯಾಗಿ ಕಿರಣಗಳ ಮೂಲಕ ನಮಸ್ಕರಿಸಿದ. ಈ ವೇಳೆ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಮಾತನಾಡಿ, ಭಾರತ ಪ್ರಪಂಚಕ್ಕೆ ಯೋಗದ ಮಹತ್ವ ಸಾರುವ ಮೂಲಕ ಯೋಗದ ರಾಯಭಾರಿ ಎನಿಸಿದ. ವಿಶ್ವಸಂಸ್ಥೆ ಯೋಗಕ್ಕೆ ಮನ್ನಣೆ ನೀಡುವ ಮೂಲಕ ಜಗತ್ತಿಗೆ ಅದರ ಮಹತ್ವ ಸಾರುವ ಕಾರ್ಯ ಮಾಡುತ್ತಿದೆ ಎಂದರು. ಇಂದು ಜಗತ್ತಿನ 199 ದೇಶಗಳಲ್ಲಿ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದೆ. ಇದು ಭಾರತ ಹೆಮ್ಮೆ ಪಡುವ ವಿಚಾರ. ಪುರಾತನ ಕಾಲದಲ್ಲಿ ಭಾರತದಲ್ಲಿ ಜನ್ಮ ತಾಳಿದ ಯೋಗ ಇಂದು ಜನರ ಜೀವನವೇ ಆಗಿರುವುದು ಹೆಮ್ಮೆಯ ವಿಚಾರ ಎಂದರು. ಒತ್ತಡದ ಮಧ್ಯೆ ಯೋಗ ಉತ್ತಮ ಆರೋಗ್ಯ ಒದಗಿಸುತ್ತದೆ. ಶಿಸ್ತಿನ ಜೀವನ ರೂಪಿಸಿಕೊಳ್ಳಲು, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು, ಬೇರೆಯವರ ಮನಸ್ಸು ಗೆಲ್ಲಲು ಸಹಕಾರಿಯಾಗಲಿದೆ. ಇಂಥ ಯೋಗ ಕೇವಲ 1 ದಿನದ ಆಚರಣೆಯಾಗದೆ ನಿತ್ಯ ನಿರಂತರವಾಗಿ ಸಾಗಲಿ ಎಂದು ಹೇಳಿದರು. ಮಾನಸಿಕ ಒತ್ತಡದಿಂದ ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ನೀವು ಯಾವುದೇ ರೀತಿಯ ಔಷಧಿ ಉಪಚಾರದಿಂದ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲದಕ್ಕೂ ಕೂಡ ರಾಮಬಾಣ ಇವತ್ತು ಯೋಗ. ಹಾಗಾಗಿ ಈ ಯೋಗ ದಿನೇ ದಿನೇ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡಿತಾ ಇರತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಹೆಮ್ಮೆ ತರತಕ್ಕಂಥ ವಿಚಾರ. ಇದರ ರಾಯಭಾರಿಗಳು ನಮ್ಮ ದೇಶ ಅಂತ ಅನ್ನೋದು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳೋಣ ಅಂತ ಮಾತು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನ ಕೋರ್ತಾ ಇವತ್ತು ಜಿಲ್ಲಾಡಳಿತ ಮತ್ತೆ ಆಯುಷ್ ಇಲಾಖೆಯವರು, ವಿಶೇಷವಾಗಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ತುಮಕೂರಿನಲ್ಲಿ ಅಧಿಕೃತವಾಗಿ ಇವತ್ತು ಏನು ಜಿಲ್ಲಾಡಳಿತ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೂಡ ತಮ್ಮ ಜೊತೆಯಲ್ಲಿ ಸೇರ್ತಕ್ಕಂಥ ಅವಕಾಶವನ್ನ ಎಲ್ಲರೂ ಕೂಡ ಕಲ್ಪಿಸಿಕೊಡಿ. ಅದರ ಜೊತೆ ನಿಮ್ಮೆಲ್ಲರ ಜೊತೆಯಲ್ಲಿ ನಾವು ಈ ಯೋಗವನ್ನು ಮಾಡೋದ್ರ ಮುಖಾಂತರ ನಾವು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ವಯಸ್ಸನ್ನ ಇದನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಭಾವನೆ ಬರ್ತಾ ಇದೆ. ಹಾಗಾಗಿ ಬಹಳ ಸಂತೋಷ. ತಮ್ಮೆಲ್ಲರೂ ಕೂಡ ಶುಭಾಶಯವನ್ನ ಕೋರ್ತಾ ಈ ಇವತ್ತು ನಾವು ಪ್ರತಿ ವರ್ಷದ ಜೂನ್ 21ನೇ ತಾರೀಕು ಈ ದಿನಾಚರಣೆ ಆಚರಣೆ ಮಾಡ್ತೀವಿ. ಅದರ ದಿನನಿತ್ಯದ ಆಚರಣೆಯನ್ನಾಗಿ ನಾವು ಮಾಡ್ಕೊಳ್ಳೋಣ ಅಂತ ಇವತ್ತು ತಮ್ಮೆಲ್ಲರೂ ಕೂಡ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು. ಒಟ್ಟಾರೆ 3ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಣೆಯಾಯಿತು. ಆ ಮೂಲಕ ಯೋಗದ ಮಹತ್ವ ತಿಳಿಸಿ ಯೋಗವೇ ಜೀವನ ಎಂಬುದನ್ನ ಸಾರಲಾಯಿತು. ವಿದ್ಯಾರ್ಥಿಗಳು ನಿತ್ಯ ಯೋಗಾಭ್ಯಾಸ ಮಾಡುವುದನ್ನ ಅಭ್ಯಾಸ ಮಾಡಿಕೊಂಡು ಏಕಾಗ್ರತೆ ಕಾಪಾಡಿಕೊಳ್ಳಬೇಕೆಂದು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಸಲಹೆ ಮಾಡಿದರು. ವಿದ್ಯಾರ್ಜನೆ ಜೊತೆಗೆ ಪ್ರತಿನಿತ್ಯ 15 ನಿಮಿಷಗಳ ಕಾಲ ವಿದ್ಯಾರ್ಥಿಗಳು ಯೋಗಾಭ್ಯಾಸದಲ್ಲಿ ತೊಡಗಬೇಕು ಎಂದು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕರೆ ನೀಡಿದರು. ಸಿದ್ಧಗಂಗಾ ಮಠದಲ್ಲಿ ಹಮ್ಮಿಕೊಳ್ಳಲಾದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಸ್ವಾಮೀಜಿ ಮಾತನಾಡಿದರು.
ಇಡೀ ವಿಶ್ವದಾದ್ಯಂತ ಯೋಗ ದಿನವನ್ನು ಆಚರಿಸಲಾಗುತ್ತಿದ್ದು, ಭಾರತೀಯರು ಯೋಗವನ್ನ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ಯೋಗದಿಂದ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯವಾಗುತ್ತದೆ. ಪ್ರತಿನಿತ್ಯ ಯೋಗಾಭ್ಯಾಸದಿಂದ ದೈಹಿಕ ಮಾನಸಿಕವಾಗಿ ಸದೃಢಗೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಬದುಕನ್ನು ಉತ್ತಮಗೊಳಿಸಲು ಯೋಗ ತುಂಬಾ ಅತ್ಯವಶ್ಯಕವಾಗಿದೆ ಎಂದರು. ಭಾರತೀಯರು ಯಾವತ್ತೂ ಕೂಡ ಯೋಗವನ್ನ ತಮ್ಮ ಬದುಕಿನ ಅಂಗವನ್ನಾಗಿ ಮಾಡಿಕೊಂಡು ಯೋಗ ಕೇವಲ ಪ್ರದರ್ಶನಕ್ಕಾಗಿ ಅಲ್ಲ, ಯೋಗ ನಮ್ಮ ಬದುಕನ್ನ ಹಸಿರು ಮಾಡಿಕೊಳ್ಳೋದಕ್ಕಾಗಿ, ನಮ್ಮ ಜೀವನವನ್ನು ಉತ್ತಮವಾಗಿಟ್ಟುಕೊಳ್ಳೋದಕ್ಕಾಗಿ, ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಯೋಗಾಸನಗಳಿಗೆ ಅಷ್ಟಾಗಿ ಅಷ್ಟಾಂಗಯೋಗದಲ್ಲಿ ಆಸನಗಳಿಗೆ ತನ್ನದೇ ಆದಂತಹ ಒಂದು ಮಹತ್ವ ಇದೆ. ಕೇವಲ ಆಸನಗಳಿಂದ ಅಷ್ಟೇ ನಮಗೆ ಸಾಧ್ಯ ಇಲ್ಲ, ಅಷ್ಟಾಂಗಯೋಗವನ್ನ ಪೂರ್ತಿಯಾಗಿ ಎಲ್ಲವನ್ನ ಅಭ್ಯಾಸ ಮಾಡಿದಾಗ ನಾವು ಪರಿಪೂರ್ಣತೆ ಅನ್ನುವುದನ್ನ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಯೋಗಾಸನ ಮಾಡುವಂತಹ ಸಂದರ್ಭದಲ್ಲಿ ಇದೊಂದು ವ್ಯಾಯಾಮದ ಕಸರತ್ತು ಅಂತ ಮಾಡುತ್ತೆ. ಮಾಡು ವ್ಯಾಯಾಮಕ್ಕೂ ಯೋಗಾಸನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ವ್ಯಾಯಾಮದಲ್ಲಿ ನೀವು ಉಸಿರಾಟದ ಕ್ರಿಯೆ ಮೇಲೆ ಅದಕ್ಕೆ ಗಮನ ಇರೋದಿಲ್ಲ, ಆದರೆ ಯೋಗಾಸನದಲ್ಲಿ ನೀವು ಯೋಗಾಸನವನ್ನ ಅತ್ಯಂತ ವೈಜ್ಞಾನಿಕವಾಗಿ ಶಿಸ್ತುಬದ್ಧವಾಗಿ ಉಸಿರಾಟ ಕ್ರಿಯೆಯನ್ನ ಸಮಸ್ಥಿತಿಯಲ್ಲಿ ಅದನ್ನು ಕಲಿತುಕೊಂಡು ನಾವು ಯೋಗಾಸನಗಳನ್ನು ಮಾಡಬೇಕಾಗಿರುವಂತಹ ಆ ಸಂದರ್ಭದಲ್ಲಿ ಹಾಗೆ ನಾವು ಯೋಗವನ್ನು ಮಾಡಿದಾಗ ನಮ್ಮ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕವಾದಂತಹ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಯಿತು. ಇವತ್ತು ವಿದ್ಯಾರ್ಥಿಗಳಲ್ಲಿ ಜ್ಞಾಪಕ ಶಕ್ತಿ ಇರ್ಬೋದು, ಉತ್ತಮ ಆರೋಗ್ಯ ಇರ್ಬೋದು, ಎಲ್ಲವನ್ನ ಕಾಪಾಡಿಕೊಂಡಿಕ್ಕೆ ಯೋಗ ಒಂದು ವರವಾಗಿರುವಂತಹದ್ದು. ಅದನ್ನು ವಿದ್ಯಾರ್ಥಿಗಳು ಕೇವಲ ಪ್ರದರ್ಶನಕ್ಕಾಗಿ ಅಲ್ಲ, ನನ್ನ ಬದುಕನ್ನ ಅರ್ಥಪಡಿಸಿಕೊಳ್ಳಕ್ಕಾಗಿ ಯೋಗ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂತಹದ್ದು ಹೇಳಿ ಇವೆಲ್ಲರೂ ಕೂಡ ಮನಗಂಡು ಕೇವಲ ಪ್ರದರ್ಶನಕ್ಕಾಗಿ ಮಾತ್ರ ಕಲಿಯುವಂತಹದ್ದಷ್ಟೇ ಅಲ್ಲ, ನಮ್ಮ ಜೀವನಕ್ಕಾಗಿ ಯೋಗ ಅನ್ನುವಂತಹ ಭಾವನೆ ನಿಮ್ಮೆಲ್ಲರಿಗೂ ಕೂಡ ಬರಬೇಕಾಗಿರುವಂತಹ. ಹಿರಿಯ ನ್ಯಾಯಾಧೀಶ ಬಾಬಾ ಸಾಹೇಬ್ ಎಲ್ ಜಿನಾರಾಳ್ಕರ್ ಅವರು ಯೋಗ ಪ್ರದರ್ಶನ ಉದ್ಘಾಟಿಸಿ ಪ್ರತಿಯೊಬ್ಬರು ಯೋಗಾಭ್ಯಾಸದಲ್ಲಿ ತೊಡಗುವ ಮೂಲಕ ರೋಗದಿಂದ ಮುಕ್ತರಾಗಬೇಕು ಅಂತ ಹೇಳಿದರು. ಯೋಗವು ಬದುಕಿನ ಭಾಗವಾಗಿದೆ ಎಂದರು. ಎಸ್ಐಟಿ ನಿರ್ದೇಶಕ ಡಾಕ್ಟರ್ ಎಂಎನ್ ಚನ್ನಬಸಪ್ಪ ಮಾತನಾಡಿ, ವಿಶ್ವದ 121 ದೇಶಗಳಲ್ಲಿ ಇಂದು ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಸಿದ್ಧಗಂಗಾ ಮಠದಲ್ಲೂ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದ್ದು, 1941 ನಾನು ಸಹ ಸಿದ್ಧಗಂಗಾ ಮಠದಲ್ಲಿ 14 ವರ್ಷಗಳ ಕಾಲ ವ್ಯಾಸಂಗ ಮಾಡಿದ್ದಾಗಿ ತಿಳಿಸಿದರು. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಲ್ಲಿಸುತ್ತಿರುವ ಸೇವೆಯನ್ನು ಚನ್ನಬಸಪ್ಪರವರು ಶ್ಲಾಘಿಸಿದರು. ಒಂದು ಉತ್ತಮವಾದ ಪ್ರದರ್ಶನವನ್ನು ತಯಾರಿಸಲು ಕೂಡ ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಒಂದೇ ಒಂದು ವಿಷಯವನ್ನ ಜ್ಞಾಪಕ ಮಾಡ್ಕೋತೇನೆ. 1941 ಇಸ್ವಿಯಲ್ಲಿ ನಾನು ಇಲ್ಲಿ ಪ್ರೈಮರಿ 4ನೇ ಕ್ಲಾಸಿಗೆ ಸೇರಿ 14 ವರ್ಷ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಗುರುಗಳ ಆಶೀರ್ವಾದದಿಂದ ನಾವು ಆಗ ಇದ್ದಾಗ ಶ್ರೀಮಠದಲ್ಲಿ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ 150 ಮಾತ್ರ. ಈ ದಿನ 9,000 ಮಕ್ಕಳಿಗೂ ಮಿಗಿಲಾದಂತಹ ಸಂಖ್ಯೆ ಇಲ್ಲಿ ನೆರೆದಿರತಕ್ಕಂತಹ ಇದೊಂದು ಕೈಲಾಸ. ಯೋಗ ಗುರು ಎಚ್ ವಿ ನೀಲಕಂಠಯ್ಯ ನೇತೃತ್ವದಲ್ಲಿ ಪ್ರೌಢಶಾಲೆಯ 300 ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ನಡೆಸಿಕೊಟ್ಟರು. ತುಮಕೂರಿನಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಆಚರಣಾ ಸಮಿತಿ ಸಾಮೂಹಿಕ ಯೋಗ ಪ್ರದರ್ಶನ ಏರ್ಪಡಿಸಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ದಿನಾಚರಣೆ ಸಮಿತಿ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಏರ್ಪಡಿಸಿತು. ಬೆಳ್ಳಾವಿ ಕಾರದ ಮಠದ ಕಾರದ ವೀರಬಸವ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಯೋಗ ದಿನಾಚರಣೆ ಸಮಿತಿ ಅಧ್ಯಕ್ಷ ಆರ್ ಎ ಸುರೇಶ್, ಪತ್ರಕರ್ತ ನಾ ನಾಗರಾಜು ಭಾಗವಹಿಸಿದರು. ಇಡೀ ವಿಶ್ವ ಭಾರತೀಯ ಸಂಸ್ಕೃತಿಯ ವೈಜ್ಞಾನಿಕ ಸತ್ಯವನ್ನ ಮಾನ್ಯ ಮಾಡಿ ಅಂತಾರಾಷ್ಟೀಯ ಯೋಗ ದಿನವನ್ನಾಗಿ ಜೂನ್ 21 ಆಚರಿಸಲಾಗುತ್ತದೆ. ವ್ಯಕ್ತಿತ್ವ ವಿಕಾಸ, ಸಮಾಜ ವಿಕಾಸದ ಯೋಗಾಭ್ಯಾಸ ಜನಪ್ರಿಯವಾಗುತ್ತಿದೆ. ಸರ್ಕಾರಿ ಕಾಲೇಜು ಮೈದಾನದಲ್ಲಿ 100 ಜನ ಸಾಮೂಹಿಕ ಯೋಗ ಪ್ರದರ್ಶನ ಮಾಡಿದರು. ಸಾಮೂಹಿಕ ಪ್ರಾರ್ಥನೆ, ಸೂರ್ಯ ನಮಸ್ಕಾರ ಸೇರಿ ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ನಂತರ ಸಮರ್ಥ ಸಂಸ್ಥೆ ಯೋಗ ಪ್ರದರ್ಶನ ಮಾಡಿದವರಿಗೆಲ್ಲ ಉಚಿತವಾಗಿ ಹೊಂಗೆ ಗಿಡ ವಿತರಿಸಿತು. ಪಾಲ್ಗೊಂಡ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು.
ತುಮಕೂರಿನ ಶಿರಾಗೇಟ್ನಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಮರ ಕಡಿಯುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರು. ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ನಿಲ್ಲಿಸಿ ನಮಗೆ ನೆರಳು ಗಾಳಿ ನೀಡುವ ಮರಗಳ ಬುಡಕ್ಕೆ ಕೊಡಲಿಯೇಟು ಹಾಕುವುದು ತಪ್ಪಿಸಿ ಎಂದು ಸಿಗ್ನಾ ಯುವ ಸಂವಾದ ಕೇಂದ್ರದ ಪದಾಧಿಕಾರಿಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಶಿರಾಗೇಟ್ನ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜು ಆವರಣದಲ್ಲಿರುವ ಸುಮಾರು 100 ಮರಗಳನ್ನು ರಸ್ತೆ ಅಗಲೀಕರಣದ ನೆಪದಲ್ಲಿ ಕಡಿಯಲಾಗುತ್ತಿದೆ ಎಂಬ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಯಾವುದೇ ಕಾರಣಕ್ಕೂ ಇಲ್ಲಿನ ಮರಗಳನ್ನು ಕಡಿಯಬಾರದು. ಹಲವು ವರ್ಷಗಳಿಂದ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಮರಗಳು ಉಪಕಾರವನ್ನೇ ಮಾಡಿವೆ. ಆದರೆ ರಸ್ತೆ ಅಗಲೀಕರಣಕ್ಕೆ ಮರಗಳನ್ನು ಬಲಿ ಕೊಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು. ಈ ವೇಳೆ ಸಂಚಾಲಕಿ ಕವಿತಾ ಮಾತನಾಡಿ, ಈ ಹಿಂದೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಕಟ್ಟಡ ನಿರ್ಮಿಸುವ ನೆಪದಲ್ಲಿ 12 ಮರ ಕಡಿಯಲು ಮುಂದಾಗಿದ್ರು. ಅದನ್ನು ವಿರೋಧಿಸಿದ್ದರ ಫಲವಾಗಿ ಆ ಮರಗಳು ಉಳಿದುಕೊಂಡಿವೆ. ಈಗ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜು ಆವರಣದಲ್ಲಿರುವ 100 ಮರಗಳನ್ನು ರಸ್ತೆ ಅಗಲೀಕರಣಕ್ಕಾಗಿ ಕಡಿಯಲು ಮುಂದಾಗಿದ್ದಾರೆ. ಹೆದ್ದಾರಿ ಪ್ರಾಧಿಕಾರ ಮತ್ತು ಸ್ಥಳೀಯ ಆಡಳಿತ ಈ ನಿಟ್ಟಿನಲ್ಲಿ ಯೋಚಿಸಿ ಮರ ಕಡಿಯುವ ನಿರ್ಧಾರ ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇಂತಹ ಹೊತ್ತಲ್ಲಿ ನಾವು ಮರಗಳ ಅನ್ನ ಕಡಿತಾ ಇರೋದನ್ನ ನೋಡ್ಕೊಂಡು ಸುಮ್ಮನೆ ಇದ್ರೆ ಬಹುಶಃ ಅದು ದೊಡ್ಡ ತಪ್ಪಾಗುತ್ತೆ, ಮತ್ತೆ ಇದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಲಾಸ್. ನಾವು ಆರೋಗ್ಯವಾಗಿ ಬದುಕಬೇಕು ಅಂತ ಅಂದ್ರೆ ಮರ ಗಿಡಗಳು ಕೂಡ ನಮ್ಗೆ ಮುಖ್ಯ ಆಗುತ್ತೆ. ನಾವ್ ಯಾಕೆ ಅಭಿವೃದ್ಧಿ ಓಟದ ಒಳಗಡೆ ನಮ್ಮ ತನವನ್ನ ಮತ್ತೆ ನಮ್ಮ ಅಸ್ತಿತ್ವವನ್ನ ಮರೆತು ಓಡ್ತಾ ಇದೀವಿ ಅನ್ನೋದನ್ನು ಕೂಡ ನಾವು ಮತ್ತೆ ಮತ್ತೆ ಪ್ರಶ್ನಿಸ್ಕೊಳ್ಬೇಕು, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಇದು ಕೇವಲ ಒಂದಿಬ್ಬರು ಒಂದಷ್ಟು ಜನಕ್ಕೆ ಮಾತ್ರ ಸೀಮಿತವಾದ ಚಿಂತನೆ ಅಲ್ಲ, ಪ್ರತಿಯೊಬ್ಬರು ಕೂಡ ಮರಗಳ ಬಗ್ಗೆ, ಇಲ್ಲಿನ ಹಸಿರು ಬಗ್ಗೆ, ಸ್ವಚ್ಛ ತುಮಕೂರಿನ ಬಗ್ಗೆ, ಆರೋಗ್ಯಯುತ ತುಮಕೂರಿನ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ಈ ಕಾರಣಕ್ಕೆ ನಾವು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಉಳಿದ ಯಾವ್ಯಾವ ಇಲಾಖೆಗಳಿದೆ ಅಲ್ಲಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ. ಲಕ್ಷ್ಮೀಶ್ರೀ, ರಶ್ಮಿ, ಕಾರ್ತಿಕ್, ಸುಕೃತಿ, ಬಾಬು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ ಯೋಗ ದಿನಾಚರಣೆ ನಡೆಯಿತು. ಕುಲಪತಿ ರಾಜಾಸಾಬ್ ಸೇರಿದಂತೆ ವಿದ್ಯಾರ್ಥಿಗಳು ಯೋಗ ಮಾಡಿ ಯೋಗದ ಮಹತ್ವ ಸಾರಿದರು. ಯೋಗ ಕೇವಲ ಆಚರಣೆಯಲ್ಲ, ಅದು ಆರೋಗ್ಯ ಕಾಟಿಕೊಡುವ ಅಭ್ಯಾಸ. ಇದನ್ನು ವಿಶ್ವಕ್ಕೆ ಸಾರಿದ ಕೀರ್ತಿ ಭಾರತದ್ದು. ಯೋಗವೇ ಆರೋಗ್ಯ, ಯೋಗವೇ ಆಯಸ್ಸು, ಯೋಗದಿಂದ ರೋಗ ದೂರ ಎಂಬ ಸಂದೇಶಗಳನ್ನು ಸಾರುತ್ತಾ ತುಮಕೂರಿನ ವಿಶ್ವವಿದ್ಯಾಲಯದಲ್ಲೂ 3ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಯಿತು. ವಿಶ್ವವಿದ್ಯಾಲಯ ಡಾ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಯೋಗ ಪ್ರದರ್ಶಿಸಿ ಯೋಗ ದಿನಾಚರಣೆ ಆಚರಿಸಿದರು. ಕುಲಪತಿ ಪ್ರೊಫೆಸರ್ ಎಹೆಚ್ ರಾಜಾಸಾಬ್ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಿ ಯೋಗದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು. ಯೋಗ ಉತ್ತಮ ಆರೋಗ್ಯ, ಮಾನಸಿಕ ನೆಮ್ಮದಿ, ಕ್ರಿಯಾಶೀಲತೆ ಒದಗಿಸುತ್ತದೆ. ಇದರಿಂದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಆಸಕ್ತಿ ವಹಿಸಿ ಸಾಧನೆ ಮಾಡಲು ಸಾಧ್ಯವಾಗಲಿದೆ ಎಂದರು. ಕುಲಸಚಿವ ಪ್ರೊಫೆಸರ್ ವೆಂಕಟೇಶ್ವರಲು, ದೈಹಿಕ ಶಿಕ್ಷಣಾಧಿಕಾರಿ ಮಂಜುನಾಥ್ ಸೇರಿದಂತೆ ಪ್ರಾಧ್ಯಾಪಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪೂಜನೀಯ ಸ್ಥಾನ ಹೊಂದಿರುವ ಗೋವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಪಟೂರಿನಲ್ಲಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದರು. ಹಿಂದೂ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ಗೋವುಗಳನ್ನು ಪೂಜನೀಯ ಸ್ಥಾನದಲ್ಲಿರಿಸಿದ್ದು ಅವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಗುರುಕುಲಾನಂದಾಶ್ರಮದ ಹಿಮ್ಮಡಿ ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದರು. ತಿಪಟೂರು ತಾಲೂಕು ಬಿದರೇಗುಡಿಯ ಬಿದುರಮ್ಮ ದೇವಾಲಯದ ಆವರಣದಲ್ಲಿ ಗೋಶಾಲೆ ಪ್ರಾರಂಭೋತ್ಸವ ಉದ್ಘಾಟಿಸಿ ಮಾತನಾಡಿ, ಮಗುವು ಜನಿಸಿದಾಗ ತಾಯಿಯ ಹಾಲನ್ನು, ನಂತರದಲ್ಲಿ ಗೋಮಾತೆಯ ಹಾಲನ್ನ ಕುಡಿದು ಬೆಳೆಯುತ್ತದೆ. ಅಂತಹ ಗೋವಿಗೆ ನಮ್ಮ ಸಂಸ್ಕೃತಿಯಲ್ಲಿ ತಾಯಿಯ ಸ್ಥಾನ ನೀಡಿದ್ದು, ಅವುಗಳ ರಕ್ಷಣೆಯ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮನುಷ್ಯನಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಡುವ ಗೋವುಗಳ ಅವಶ್ಯಕತೆ ಪೂರೈಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಗೋವುಗಳ ರಕ್ಷಣೆ ಜವಾಬ್ದಾರಿ ಹೊತ್ತು ಗೋವುಗಳಿಗೆ ಮೇವಿನ ದಾನವನ್ನು ನೀಡಲು ಮುಂದಾಗಿರುವ ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಉತ್ತಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಗ್ರಾಮಸ್ಥರು ಸಹ ಉತ್ತಮ ಸಹಕಾರ ನೀಡುವ ಮುಖಾಂತರ ಗೋಶಾಲೆಯನ್ನ ಸಮರ್ಪಕವಾಗಿ ನಡೆಸಿಕೊಂಡು ಹೋಗುವ ಅವಶ್ಯಕತೆ ಇದೆ ಎಂದರು. ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಮಾತನಾಡಿ, ಕಸಬಾ ಹೋಬಳಿಯ ಹಾಗೂ ಸುತ್ತಮುತ್ತಲಲ್ಲಿ ಬರ ತೀವ್ರವಾಗಿತ್ತು, ಪಶುಪಾಲನೆಗೆ ತುಂಬಾ ತೊಂದರೆ ಇದೆ. ಸರ್ಕಾರ ಈ ಭಾಗದ ಅಯ್ಯನಬಾವಿ ಬಳಿ ತೆರೆದಿದ್ದ ಗೋಶಾಲೆಯನ್ನ ಏಕಾಏಕಿ ಮುಚ್ಚಿದ್ದರಿಂದ ಜಾನುವಾರುಗಳಿಗೆ ಮೇವಿನ ಅಭಾವ ವಿಪರೀತವಾಗಿದೆ. ಸರ್ಕಾರ ಜಾನುವಾರುಗಳಿಗೆ ಇನ್ನೂ 1 ಗೋಶಾಲೆ ಮುಂದುವರೆಸಿದ್ದರೆ ರೈತರಿಗೆ ಅನುಕೂಲವಾಗುತ್ತಿತ್ತು. ಈ ಬಗ್ಗೆ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸಿ ರೈತರಿಗೆ ನೆರವಾಗಬೇಕಿತ್ತು.
ಏಕಾಏಕಿ ನಿಲ್ಲಿಸಿದ್ದರಿಂದ ಕೆಲ ಗೋವುಗಳು ಸಾವನ್ನಪ್ಪಿವೆ. ಸಾಕಷ್ಟು ಬಡ ರೈತರಿಗೆ ಮೇವು ಖರೀದಿಸಲು ಸಾಧ್ಯವಾಗದೆ ಇರುವುದನ್ನ ಮನಗೊಂಡು ಹಾಗೂ ತಾಲೂಕಿನ ಗೋ ಸಂಪತ್ತು ಮೇವು ನೀರಿಲ್ಲದೆ ಜೀವ ಬಿಡಬಾರದು ಎಂಬುದನ್ನ ಮನಗೊಂಡು ತನ್ನ ಸ್ವಂತ ಖರ್ಚಿನಲ್ಲಿ ಮುಂದಿನ 20 ದಿನ ಗೋಶಾಲೆ ನಡೆಸುವ ಚಿಂತನೆ ಮಾಡಿ ಈ ಗೋಶಾಲೆ ಪ್ರಾರಂಭಿಸಿದ್ದೇನೆ ಎಂದರು. 15-20 ದಿವಸ ಆದ್ರೂ ಈ ಒಂದು ಜಾಗ ಈ ಒಂದು ರೈತರುಗಳಿಗೆ ನಾನು ಕೈ ಹಿಡಿಬೇಕು ಕಷ್ಟದಲ್ಲಿ ಅಂತ ಈ ಒಂದು ಗೋಶಾಲೆಯನ್ನು ಇಲ್ಲಿ ನಮ್ಮ ಬಿದ್ರಯ್ಯಮ್ಮನ ಸನ್ನಿಧಿನಲ್ಲಿ ಇವತ್ತು ಏನು ನಮ್ಮ ಈ ಭಾಗದ ಜನತೆಗೆ ಒಂದು ಊರ ದೇವತೆಯಿಂದ ಅವಳ ಆಶೀರ್ವಾದದಿಂದ ಅವಳ ಆಶೀರ್ವಾದ ಚೆನ್ನಾಗಿರಲಿ. ಎಲ್ಲ ರೈತರು ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೇನೆ. ಸಂಕಷ್ಟದಲ್ಲಿರೋ ರೈತರುಗಳು ಬಂದು ಈ ಕಾರ್ಯಕ್ರಮದ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ತಮ್ಮ ಶಕ್ತಿ ಇಟ್ಕೊಂಡು ನಾವು ಮೇವು ತರಿಸ್ಕೋಬಹುದು ಅಂತಾರೋ ತಾವು ತಮ್ಮ ಸ್ವಂತದಿಂದ ತರಿಸ್ಕೊಂಡು ಯಾರು ಇವತ್ತು ಅವರಿಗೆ ಜನಗಳು ತುಂಬ ಬಡ ರೈತರು ಇದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ಯಾವುದೇ ರೀತಿಯಲ್ಲೂ ಯಾವುದೇ ವಿಧದಲ್ಲೂ ವ್ಯತಿರಿಕ್ತವಾಗದಂತೆ ನೋಡ್ಕೋಬೇಕು. ರೈತರುಗಳು ತಮ್ಮದೇ ಆದ ಇದು ಗೋಶಾಲೆ ಅಂತ ತಿಳ್ಕೊಂಡು ತಾವು ತಮ್ಮ ಮಗ ನಾನು ಒಬ್ಬ ನಮ್ಮ ಜನತಲ್ಲಿ ಇದ್ದೀನಿ ತಮ್ಮದಂತ ತಿಳ್ಕೊಂಡು ಎಲ್ಲರ ಸೌಜನ್ಯದಿಂದ ವರ್ತಿಸಿ ಸಹಕರಿಸಬೇಕು. ಬಿದರೇಗುಡಿಯ ಬಿದರಮ್ಮ ದೇವಾಲಯದ ಧರ್ಮದರ್ಶಿ ಗಿಂಡಿಗೌಡ, ಗೌಡನಕಟ್ಟೆ ರಮೇಶ್, ಶಿವರ ಪರಮೇಶ್, ಸ್ವಾಮಿ ಚನ್ನಬಸವಣ್ಣ ಇತರರು ಇದ್ದರು. ಜಿಎಸ್ಟಿ ಕುರಿತು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ತುಮಕೂರಿನಲ್ಲಿ ವಿಚಾರ ಸಂಕಿರಣ ಏರ್ಪಡಿಸಿತು. ತುಮಕೂರಿನಲ್ಲಿ ಜಿಎಸ್ಟಿ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಜಿಲ್ಲೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಆಶಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಚಾರ ಸಂಕಿರಣದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತ ಡಿಪಿ ಪ್ರಕಾಶ್ ಅವರು ಜಿಎಸ್ಟಿ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಟ್ಯಾಕ್ಸ್ ಕಟ್ಟಬೇಕು ಸರಿ ಅಂದರೆ ನಂಬರ್ ಒನ್ ಇಂದ ನಂಬರ್ ಟೂಗೆ ಟ್ಯಾಕ್ಸ್ ಕಟ್ಟಿದಾಗ ಎರಡನೇ ಡಿವಿಷನ್ ಅನ್ನು ಏನ್ ಮಾಡಬಹುದು ಅದನ್ನ ಇನ್ಪುಟ್ ಕ್ರೆಡಿಟ್ ಆಗಿ ಕ್ಲೇಮ್ ಮಾಡಬಹುದು ಅಂತ ಇದಲ್ಲ ಇದನ್ನ ನೆನ್ಪಿಟ್ಕೋಬೇಕು ರಿಜಿಸ್ಟ್ರೇಷನ್ ಅಲ್ಲಿ. ಸೊ ನೀವು ರಿಜಿಸ್ಟ್ರೇಷನ್ ಅಪ್ಲೈ ಮಾಡಬೇಕಾದ್ರೆ ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಈಗ ನೀವು ಮೈಗ್ರೇಷನ್ ಆಗಿರೋರು ನಿಮಗೆ ರಿಜಿಸ್ಟ್ರೇಷನ್ ಬಂದಿದೆ ಇಟ್ ಇಸ್ ಕಾಲ್ಡ್ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್. ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಯಾಕೆ ಪ್ರೊವಿಷನಲ್ ಅಂತ ಹಾಕಿದೀನಿ ಅಂದ್ರೆ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡಿದ್ದ 100 ವರ್ತಕರು ಜಿಎಸ್ಟಿಗೆ ಸಂಬಂಧಿಸಿದಂತೆ ವಾಣಿಜ್ಯ ತೆರಿಗೆ ಆಯುಕ್ತರಿಂದ ಮಾಹಿತಿ ಪಡೆದುಕೊಂಡರು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಕಾಡುಗೊಲ್ಲ ಸಮುದಾಯದ ಜಯಮ್ಮ ಬಾಲರಾಜ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಜಿಲ್ಲಾ ಕಾಡುಗೊಲ್ಲರ ಹಿತರಕ್ಷಣಾ ಸಮಿತಿ ಮುಖಂಡರು ಸಿಎಂ ಸಿದ್ದರಾಮಯ್ಯ ಅವರನ್ನ ವಿನಂತಿಸಿದ್ದಾರೆ. ಕಾಡುಗೊಲ್ಲ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಚಿತ್ರದುರ್ಗದ ಜಯಮ್ಮ ಬಾಲರಾಜ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಜಿಲ್ಲಾ ಕಾಡುಗೊಲ್ಲರ ಹಿತರಕ್ಷಣಾ ಸಮಿತಿ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ವಿನಂತಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮುದಾಯದ ಮುಖಂಡ ಸಮಿತಿ ಉಪಾಧ್ಯಕ್ಷ ತಿಮ್ಮೇಗೌಡರು ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಜಯಮ್ಮ ಬಾಲರಾಜು ಅವರಿಗೆ ಮಂತ್ರಿ ಸ್ಥಾನ ನೀಡಲು ಕೋರಿದರು. ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿರುವ, ಮೂಢನಂಬಿಕೆ, ಕಂದಾಚಾರದ ಸುಳಿಗೆ ಸಿಕ್ಕಿ ನಲುಗುತ್ತಿರುವ ಕಾಡುಗೊಲ್ಲ ಸಮುದಾಯದವರಲ್ಲಿ ಒಬ್ಬ ಶಾಸಕರಿಲ್ಲ, ಬಹುಸಂಖ್ಯಾತರ ನಡುವೆ ಚುನಾವಣೆಗಳಲ್ಲಿ ಗೆಲ್ಲುವ ಶಕ್ತಿ ಈ ಸಮುದಾಯದವರಿಗಿಲ್ಲ. ಈ ಸ್ಥಿತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಲು ಜಯಮ್ಮ ಬಾಲರಾಜ್ ಅವರಿಗೆ ಅವಕಾಶ ಕಲ್ಪಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸ್ಥಾನ ನೀಡಿ ನಿರ್ಲಕ್ಷಿತ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂದು ಮನವಿ ಮಾಡಿದರು. ಗೊಲ್ಲರ ಹಟ್ಟಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿನ ಮಕ್ಕಳಿಗೆ ಶಿಕ್ಷಕರ ಮಹತ್ವದ ಬಗ್ಗೆ ಅರಿವಿಲ್ಲ. ಕಂದಾಚಾರದ ವಿರುದ್ದ ಜಾಗೃತಿ ಮೂಡಿಸಿ ಕಾಡುಗೊಲ್ಲರನ್ನ ನಾಗರಿಕ ಸಮಾಜಕ್ಕೆ ಕರೆತರುವ ಕೆಲಸ ಆಗಬೇಕಿದೆ. ಗೊಲ್ಲರ ಹಟ್ಟಿಗಳನ್ನು ಕಂದಾಯ ಗ್ರಾಮಗಳಾಗಿ ರೂಪಿಸಬೇಕಿದೆ ಎಂದು ತಿಮ್ಮೇಗೌಡ ಸರ್ಕಾರಕ್ಕೆ ಮನವಿ ಮಾಡಿದರು. ಈಗಲೂ ಹಲವು ಗೊಲ್ಲರ ಹಟ್ಟಿಗಳಲ್ಲಿ ಕಾಡುಗೊಲ್ಲರು ಬುಡಕಟ್ಟು ಜನಾಂಗದವರ ರೀತಿಯಲ್ಲಿ ವಾಸಿಸುತ್ತಿದ್ದಾರೆ. ಇವರಲ್ಲಿ ಜಾಗೃತಿ ಮೂಡಿಸಿ ಮುಖ್ಯವಾಹಿನಿಗೆ ಕರೆತರುವ ಕೆಲಸ ಆಗಬೇಕು. ಸಮುದಾಯದವರ ಒಬ್ಬರಿಗೆ ಸಚಿವ ಸ್ಥಾನ ನೀಡಿ ಕಾಡುಗೊಲ್ಲರಲ್ಲಿ ಸಾಮಾಜಿಕ ಪ್ರಜ್ಞೆ, ಆತ್ಮವಿಶ್ವಾಸ ಮೂಡಿಸುವ ಪ್ರಯತ್ನ ಆಗಲಿ ಎಂದು ಆಶಿಸಿದರು. 300 ವರ್ಷ ಆಗ್ತಕ್ಕಂತ ಬದಲಾವಣೆ ಅದು ಈಗಿನ ಕಾಲಘಟ್ಟದಲ್ಲಿ ಇವರು ಹೇಳ್ದಂಗೆ ಅದೇ ದಾರಿಗೆ ಒಪ್ಕೊಂಡೇ ಹೋಗಿ ಹೋಗಿ ವಿದ್ಯಾಭ್ಯಾಸ ಅದೇ ತಾನೆ. ಇವತ್ತ ಜಯವರ್ಮ ಮಂತ್ರಿ ಸ್ಥಾನ ಸರ್ವ ಸ್ವಾರ್ಥ ಏನು ಒಂದಿಷ್ಟು ಈ ಸಮಾಜನ ನಾಗರಿಕ ವ್ಯಾಪ್ತಿಗೆ ತರುವ ಉದ್ದೇಶ ಬಂದು
ಇಡೀ ರಾಜ್ಯದಲ್ಲಿ ಯಾರು ಇಂದಾಗ ಈರಕ್ಕೆ ಬಸ್ವಿ ಅಂತ ಒಂದು ಕನ್ನಡದಲ್ಲಿ ನಮ್ಮ ಭದ್ರತೆ ಒಂದು ಗಾದೆ ಹೇಳ್ತಾರೆ. ಯಾರು ಇಂದಳು ಈರಕ್ಕನೆ ಬಸ್ವಿ ಅಂದ್ರೆ ಇರದೊಂದನ್ನಾದ್ರೂ ಒಂದು ಉಳಿಸಿ ಬೆಳೆಸಿ ಈ ಸರ್ಕಾರದಲ್ಲಿ ಭಾರತದ ಸಂವಿಧಾನದಲ್ಲಿ ಏನು ನಮ್ಮ ಷೇರು ಒಂದು ಸಣ್ಣದಾಗಿ ಕೊಡಿ ಅಂತ ತಮ್ಮ ಮುಖಾಂತರ ನಾವು ಸರ್ಕಾರನ ಒತ್ತಾಯ ಮಾಡೋಣ. 4% ರಿಸರ್ವೇಷನ್ ಕೊಟ್ಟು 85 ಜಾತಿ ಸೇರಿಸಿದ್ರೆ 4%ಗೆ ಎಷ್ಟು ಜನ ಕಿತ್ತಾಡ್ಬಹುದು ಅದರಲ್ಲಿ? 4% 85-95 ಈಗ 10 ಜನ ಉಪ್ಪಾಟು ಅದು ಇದು ಏನು 95 ಆಗಿತ್ತು. ಸಮಿತಿ ಜಿಲ್ಲಾಧ್ಯಕ್ಷ ಹಾರುಗೆರೆ ಮಾರಣ್ಣ, ಮುಖಂಡರಾದ ಡಿಕೆ ಗಂಗಾಧರ್, ಗೌಡಗೆರೆ ಚಂದ್ರಶೇಖರ್, ತಿಮ್ಮರಾಜು ಸುದ್ದಿಗೋಷ್ಠಿಯಲ್ಲಿದ್ದರು. ತಿಪಟೂರು ತಾಲೂಕು ರಂಗಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ರಜಾ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಬಗ್ಗೆ ಮಾಜಿ ಶಾಸಕ ಬಿಸಿ ನಾಗೇಶ್ ಹರಿಹಾಯ್ದರು. ಬರಗಾಲದಿಂದ ತತ್ತರಿಸುತ್ತಿರುವ ಜನರಿಗೆ ನೆರವು ನೀಡಬೇಕಾದ ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ಟೀಕಿಸಿದರು. ತಿಪಟೂರು ತಾಲೂಕು ರಂಗಾಪುರದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನ ಉದ್ದೇಶಿಸಿ ನಾಗೇಶ್ ಮಾತನಾಡಿದರು. ಕೇಂದ್ರ ಸರ್ಕಾರವು ಬರ ನಿರ್ವಹಣೆಗಾಗಿ ಕೋಟ್ಯಾಂತರ ರೂಪಾಯಿ ನೀಡಿದ್ರೂ ಬರ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಎಂದು ಹೇಳಿ, ಜಿಲ್ಲೆಯಲ್ಲಿ ಗೋಶಾಲೆ ತೆರೆದು ಜಾನುವಾರುಗಳಿಗೆ ಅನುಕೂಲ ಮಾಡಿಕೊಡುವ ಬದಲು 22 ಕೋಟಿ ವೆಚ್ಚ ಮೊತ್ತದ ಮೇವು ಹಗರಣ ನಡೆಸುವ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದರು. ಜಿಲ್ಲೆಯಲ್ಲಿ ಮೇವು ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿದರೆ ಭ್ರಷ್ಟಾಚಾರ ಬಯಲಿಗೆ ಬರಲಿದೆ ಎಂದು ನಾಗೇಶ್ ತಿಳಿಸಿದರು. ತಿಪಟೂರು ಕೆರೆಗೆ ನೀರು ಹರಿಸಿದ್ದರಿಂದ ಕೆರೆ ಬರಿದಾಗಿ ಬರೀ ಬಳ್ಳಾರಿ ಜಾಲಿ ಬೆಳೆಯುವಂತಾಗಿದೆ. ಶಾಸಕರು ಕೆರೆ ಸೇರಿದಂತೆ ಹೇಮಾವತಿ ನಾಲಾ ಪ್ರದೇಶಕ್ಕೆ ನೀರು ಹರಿಸದಿದ್ದರೆ ಬಿಜೆಪಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಎಚ್ಪಿ ದಿವಾಕರ್ ಮಾತನಾಡಿ, ತಾಲೂಕಿನಲ್ಲಿ ಅಭಿವೃದ್ದಿ ಕಾರ್ಯಗಳು ಶೂನ್ಯವಾಗಿತ್ತು. ಕಾಂಗ್ರೆಸ್ ಆಡಳಿತ ವೈಫಲ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನ ಬಿಜೆಪಿ ಕಾರ್ಯಕರ್ತರು ಮಾಡಬೇಕೆಂದರು. ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಗಂಗರಾಜು, ರಾಜ್ಯದಲ್ಲಿ ನಿರಂತರವಾಗಿ ರೈತರ ಆತ್ಮಹತ್ಯೆಗಳು ನಡೆಯುತ್ತಿದೆ ಎಂದರು. ಬಿಜೆಪಿ ಮಾಜಿ ಅಧ್ಯಕ್ಷ ಹರಿಸಮುದ್ರ ಗಂಗಾಧರ್, ಹಾಲು ಒಕ್ಕೂಟದ ಅಧ್ಯಕ್ಷ ಮಾದಿಹಳ್ಳಿ ಪ್ರಕಾಶ್, ನಗರಸಭಾ ಸದಸ್ಯ ಪ್ರಸನ್ನ, ಶಂಕರಪ್ಪ, ಬಾಗಿಮ್ಮ, ವಸಂತ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿಯಲ್ಲಿ ವಿವಿಧ ಸಂಘಟನೆಗಳು ಯೋಗ ದಿನ ಆಚರಿಸಿದವು. ಈ ವೇಳೆ ನಾಗರಿಕರಿಂದ ಸಾಮೂಹಿಕ ಯೋಗ ಪ್ರದರ್ಶನ ನಡೆಯಿತು. ಪ್ರತಿದಿನವೂ ಯೋಗ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಲವಲವಿಕೆಯಿಂದ ಕೂಡಿರಬಹುದು, ಜೊತೆಗೆ ರೋಗ ರುಜಿನಿಗಳು ಹರಡದಂತೆ ತಡೆಯಲು ಸಹಕಾರಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ನಂಜಯ್ಯ ತಿಳಿಸಿದರು. ಗುಬ್ಬಿಯ ಬಿಆರ್ಸಿ ಕಚೇರಿ ಆವರಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವರ ಆಶಯದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದು ಪ್ರಪಂಚದಾದ್ಯಂತ ಯೋಗ ದಿನವನ್ನು ಆಚರಣೆ ಮಾಡುತ್ತಿರುವುದು ಸಂತಸದ ವಿಷಯವಾಗಿದೆ. ಯೋಗದ ಆಚರಣೆಗೆ ಭಾರತದ ಕೊಡುಗೆ ಪ್ರಮುಖವಾಗಿದೆ. ವಿದ್ಯಾರ್ಥಿಗಳು ಪ್ರಾತಿನಿತ್ಯ ಯೋಗವನ್ನು ಮಾಡಬೇಕು ಎಂದು ತಿಳಿಸಿದರು. ಕಾರಣ ನಾವೆಲ್ಲರೂ ಕೂಡ ಹಿಂದಿನ ದಿನಗಳಿಗೆ ಹೋದಾಗ ಸಾಧ್ವಿಗಳು, ಋಷಿಮುನಿಗಳು ಮತ್ತು ಯೋಗ ಪಟುಗಳು ಯೋಗವನ್ನು ಮಾಡುವ ಮುಖಾಂತರ ಅವರದೇ ಆದಂಥ ಜೀವನ ಶೈಲಿ ಮತ್ತು ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶವನ್ನು ಮತ್ತು ಅವಕಾಶಗಳನ್ನು ನಾವು ಗಮನಿಸಿದ್ವಿ. ಅವರ ಆರೋಗ್ಯದ ಗುಟ್ಟು ಏನು ಅಂತಕ್ಕಂಥದ್ದು ನಮಗೆಲ್ಲರೂ ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಅಂತಹ ಸನ್ನಿವೇಶದಲ್ಲಿ ನಾವು ಕಾರಣವನ್ನು ಹುಡುಕಿದಾಗ ಬಹುಶಃ ಅವರ ಈ ಯೋಗ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲೇ ಅವರ ದೈಹಿಕವಾಗಿ ಅಲಂಕೃತವಾಗಿರ್ತಕ್ಕಂಥದ್ದು ಅಥವಾ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಜೊತೆಗೆ ಅವರ ಆರೋಗ್ಯವನ್ನು ಹೆಚ್ಚು ಕಾಪಾಡಿಕೊಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶಾಂತರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಾಂಜನಯ್ಯ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್, ದೈಹಿಕ ಶಿಕ್ಷಕ ಸಂಯೋಜಕ ಅಶ್ವತಯ್ಯ, ಅಕ್ಷರ ದಾಸೋಹದ ಯೋಗಾನಂದ್, ಸಿಆರ್ಪಿ ಜಗದೀಶ್, ಪತಂಜಲಿ ಯೋಗ ಶಿಕ್ಷಣದ ಶಿಕ್ಷಕ ರಮೇಶ್ ಇನ್ನಿತರರು ಹಾಜರಿದ್ದರು. ಅಕ್ರಮ ಮದ್ಯ ಮಾರಾಟ ತಡೆಯಲು ಒತ್ತಾಯಿಸಿ ಕುಣಿಗಲ್ ತಾಲೂಕು ಬಸವ ಮತ್ತೇಕೆರೆ ಗ್ರಾಮದ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ನಮ್ಮೂರಿನಲ್ಲಿ ದಿನ 24 ಗಂಟೆಯೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಾರೆ. ಕೇಳಲು ಹೋದ್ರೆ ನಿಮ್ಮ ಗಂಡಸರನ್ನ ನೆಟ್ಟಗೆ ಮನೆಯಲ್ಲಿ ಇಟ್ಕೊಳ್ಳಿ ಎಂದಾರೆ. ಗ್ರಾಮದಲ್ಲಿ ಮನೆಯಲ್ಲಿ ನೆಮ್ಮದಿಯೇ ಇಲ್ಲವಾಗಿದೆ. ದಯಮಾಡಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಿ, ಇಲ್ಲ ನಮಗೆ ವಿಷ ಕೊಟ್ಟು ಬಿಡಿ ಎಂದು ಕಗ್ಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವ ಮತ್ತೇಕೆರೆ ಗ್ರಾಮದ ಮಹಿಳೆಯರು ಕುಣಿಗಲ್ ವೃತ್ತ ನಿರೀಕ್ಷಕರ ಕಚೇರಿ ಬಳಿ ಧರಣಿ ನಡೆಸಿ ದಿನ ತಾವು ಅನುಭವಿಸುತ್ತಿರುವ ಸಮಸ್ಯೆ ಬಗ್ಗೆ ತೋಡಿಕೊಂಡರು.
ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿರಾಜ್ ಪಾಷಾ, ಬಿಎಂ ರಾಜಣ್ಣ ನೇತೃತ್ವದಲ್ಲಿ ಕುಣಿಗ ಸಿಪಿಐ ಕಚೇರಿಗೆ ಆಗಮಿಸಿ ಗ್ರಾಮದ ಮಹಿಳೆಯರು ಧರಣಿ ನಡೆಸಿದರು. ಧರಣಿಯಲ್ಲಿ ಪಾಲ್ಗೊಂಡ ಮಹಿಳೆಯರು ಮನೆಯಲ್ಲಿ ಗಂಡಸರು ಯಾವುದೇ ಪದಾರ್ಥ ಬಿಡುತ್ತಿಲ್ಲ, ತಗೊಂಡು ಹೋಗಿ ಮಾರಾಟ ಮಾಡಿ ಎಣ್ಣೆ ಕುಡಿತಾ ಇದ್ದಾರೆ. ಮನೆಯಲ್ಲಿ ಏನೂ ಇಲ್ಲ ಅಂದ್ರೂ ಹೊಲದಲ್ಲಿ ಬೆಳೆದ ಕಾಳು ರಾಗಿ ಭತ್ತ ಕೊಟ್ಟರು ಅಕ್ರಮವಾಗಿ ಮದ್ಯದವರು ಎಣ್ಣೆ ಕೊಡ್ತಾರೆ. ಮನೆಗೆ ಮಕ್ಕಳು ತಿನ್ನೋಕೆ ಇಲ್ಲದೆ ಇದ್ರು ಎಣ್ಣೆ ಚಟಕ್ಕೆ ಬಿದ್ದ ಗಂಡಸರು ಏನು ಸಿಕ್ಕರೂ ಬಿಡುತ್ತಿಲ್ಲ. 200 ಮನೆ ಇರೋ ಊರಿನಲ್ಲಿ ಕೇವಲ 4 ಅಂಗಡಿಗಳಲ್ಲಿ ದಿನದ 24 ಗಂಟೆ ಎಣ್ಣೆ ಕೊಡ್ತಾವ್ರೆ. ಊರ ಹಿರಿಯರು ಕುಡಿತಿದ್ರು, ಈಗ 15-20 ವರ್ಷದ ಮಕ್ಕಳು ಸಹ ಕುಡಿತದ ಚಟಕ್ಕೆ ಬಿದ್ದಿದ್ದಾರೆ ಎಂದು ಅಳಲು ತೋಡಿಕೊಂಡ್ರು. ಅಮೃತೂರು ಪೊಲೀಸರಿಗೆ ಹಲವಾರು ಬಾರಿ ದೂರು ಕೊಟ್ಟಿದ್ದೇವೆ. ಪೊಲೀಸರು ಬರೋದಕ್ಕೂ ಮುಂಚೆ ಮಾಹಿತಿ ಕೊಟ್ಟು ಬರೋದ್ರಿಂದ ಅಂಗಡಿಯಲ್ಲಿದ್ದ ಅಕ್ರಮ ಎಣ್ಣೆ ಬಾಟಲಿಗಳನ್ನ, ಹುಲ್ಲಿನ ಮೆದೆ, ಪಂಪ್ ಹೌಸ್ ಸೇರಿದಂತೆ ಇತರೆಡೆ ಬಚ್ಚಿಟ್ಟು ಪೊಲೀಸರು ಬಂದು ಹೋದ ನಂತರ ಕೆಲವರಿಗೆ ಚೆನ್ನಾಗಿ ಕುಡಿಸಿ ದೂರು ಕೊಟ್ಟವರ ಮನೆ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗಲಾಟೆ ಮಾಡಿಸ್ತಾರೆ. ಬಿಳಿ ದೇವಾಲಯದ ಅಂಗಡಿಯಿಂದ ಆಟೋರಿಕ್ಷಾದಲ್ಲಿ ಹಳ್ಳಿ ಹಳ್ಳಿಯ ಅಂಗಡಿಗಳಿಗೆ ಕೊಟ್ಟು ಹೋಗ್ತಾರೆ, ಯಾರು ಪ್ರಶ್ನೆ ಮಾಡಂಗಿಲ್ಲ. ಗ್ರಾಮದ 4-5 ಮನೆಗಳಲ್ಲಿ ಕುಡುಕಾಟದ ಚಟದಿಂದ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದಾರೆ. ಗ್ರಾಮ ಪಂಚಾಯಿತಿ ಸೇರಿದಂತೆ ಎಲ್ಲಾ ಕಡೆ ದೂರು ನೀಡಿದ್ರೂ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಇವಾಗ ನಾವು ಪ್ರತಿಭಟನೆಗೆ ಬಂದಿದ್ದು ಗೊತ್ತಾದ್ರೆ ಮನೆಯಲ್ಲಿ ಗಲಾಟೆ ಮಾಡಿ ಬಡಿಯುತ್ತಾರೆ, ಏನು ಮಾಡೋದು ಗೊತ್ತಾಗುತ್ತಿಲ್ಲ. ಅಬಕಾರಿ ಇಲಾಖೆ ಸತ್ತು ಹೋಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಎಣ್ಣೆ ಮಾರಲು ಲಕ್ಷ ಲಕ್ಷ ಕೊಟ್ಟು ಲೈಸೆನ್ಸ್ ಪಡೆಯಬೇಕಾಗಿಲ್ಲ, ಆರಾಮಾಗಿ ಅಂಗಡಿ ಮನೆಯಲ್ಲೇ ಮಾರಾಟ ಮಾಡಬಹುದು. ಹೀಗಾಗಿ ಅಬಕಾರಿ ಇಲಾಖೆಗಳು ಇದ್ದು ಸತ್ತಂತಾಗಿದೆ. ಇಲಾಖೆಯ ಕಾಯ್ದೆ ನಿಯಮವು ಎಲ್ಲವೂ ಗಾಳಿಗೆ ತೂರುತ್ತಿದ್ದು ಗ್ರಾಮದ ಮಹಿಳೆಯರ ನೆಮ್ಮದಿ ಹಾಳಾಗುತ್ತಿದೆ ಎಂದು ಹೇಳಿದರು. ಸಿಪಿಐ ಬಾಳೆಗೌಡ ಮನವಿ ಸ್ವೀಕರಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇರೆಗೆ ಧರಣಿ ಹಿಂಪಡೆದರು. ಗ್ರಾಮದ ಮಹಿಳೆಯರಾದ ಜಯಮ್ಮ, ಮಾಯಮ್ಮ, ಮಂಗಮ್ಮ, ನಾಗರತ್ನಮ್ಮ, ಲಕ್ಷ್ಮಮ್ಮ, ವರಲಕ್ಷ್ಮಿ, ಸರೋಜಮ್ಮ, ಪ್ರಭಾವತಿ, ಶರ್ಫುನಿಸಾ ಇತರರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಓದಿನ ಜೊತೆ ಯೋಗಾಭ್ಯಾಸ ರೂಢಿ ಮಾಡಿಕೊಳ್ಳಿ ಎಂದು ಗುಬ್ಬಿ ಬಿಇಒ ನಂಜಯ್ಯ ಸಲಹೆ ಮಾಡಿದರು. ವಿದ್ಯಾರ್ಥಿಗಳು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಬಿಇಒ ನಂಜಯ್ಯ ತಿಳಿಸಿದರು. ಗುಬ್ಬಿ ತಾಲೂಕು ನಿಟ್ಟೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ 3,000 ವಿದ್ಯಾರ್ಥಿಗಳಿಂದ ನಡೆದ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿನಿತ್ಯ ಯೋಗಾಭ್ಯಾಸದಿಂದ ಮಕ್ಕಳಿಗೆ ದೈಹಿಕ ಮಾನಸಿಕ ನೆಮ್ಮದಿ ಜೊತೆಗೆ ಆರೋಗ್ಯ ಸಹ ವೃದ್ಧಿಸುತ್ತದೆ ಎಂದರು. ಈಗಿನ ಆಹಾರ ಪದಾರ್ಥದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿರುವುದರಿಂದ ಗುಣಮಟ್ಟ ಕಡಿಮೆಯಾಗಿದೆ ಎಂದರು. ಯೋಗ ದಿನಾಚರಣೆ ಅಂದ್ರೆ ಅದು ಯೋಗ ಅಂದ್ರೆ ಅದು ನಿಜಕ್ಕೂ ಕೂಡ ಆರೋಗ್ಯಕ್ಕೆ ಯೋಗ. ನಮ್ಮೆಲ್ಲರೂ ಕೂಡ ಗೊತ್ತಿದೆ, ಬಹುಶಃ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಹಲವಾರು ರೀತಿಯಾಗತಕ್ಕಂತ ರೋಗ ರುಜಿನಗಳು ನಮ್ಮ ದೇಹವನ್ನ ನಮ್ಮನ್ನ ಹೇಳಿ ಕೇಳಿ ಬರೋದಿಲ್ಲ, ತನ್ನಷ್ಟಕ್ಕೆ ತಾವನು ಆ ರೋಗ ರುಜಿನಗಳು ನಮಗೆ ಆಕ್ರಮಿಸಿಕೊಳ್ತವೆ. ಸಾಕಷ್ಟು ರೋಗಗಳು ಆಕ್ರಮಿಸುವಂತಹ ಸನ್ನಿವೇಶ ಏನಪ್ಪಾ ಅಂದ್ರೆ ನಾವು ತಿನ್ನುವಂತ ಆಹಾರ ಬೇರೆ ಬೇರೆ ರೀತಿಯ ಇರ್ತಕ್ಕಂತ ರಾಸಾಯನಿಕ ವಸ್ತುಗಳನ್ನು ಹಾಕಿ ನಾವು ಬೆಳೆಯುವಂಥದ್ದು, ಆ ರಾಸಾಯನಿಕ ವಸ್ತುಗಳ ಮುಖಾಂತರ ಬಂದಂತಹ ಆಹಾರವನ್ನು ನಾವು ಸೇವನೆ ಮಾಡ್ತಕ್ಕಂಥದ್ದು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಡಾಕ್ಟರ್ ನವ್ಯ ಮಾತನಾಡಿ, ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಯೋಗಾಭ್ಯಾಸ ಹಾಗೂ ಸಂಸ್ಕಾರವನ್ನ ಬೆಳೆಸಬೇಕೆಂದು ಪೋಷಕರಲ್ಲಿ ಮನವಿ ಮಾಡಿಕೊಂಡರು. ಮುಂದೆ ಬರುವಂತ ಅನೇಕ ಸಮಸ್ಯೆಗಳನ್ನು ತಡೆಯಬಹುದು. ಆದ್ಮೇಲೆ ನೀವು ಎಲ್ಲಿ ಈಗ ಯೋಗ ಮಾಡೋದ್ರಿಂದ ಒಂಥರ ಮನಸ್ಸು ದೃಢ ಆಗುತ್ತೆ, ಏನೇ ಕಷ್ಟ ಬಂದ್ರೂ ಯಾವ್ದನ್ನೇ ಫೇಸ್ ಮಾಡ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಈಗ ನಾವು ಓದ್ತಾ ಇರೋದು ಅದಕ್ಕೇನೆ, ಓದ್ತಾ ಇರೋದು ಬರೀ ಎಜುಕೇಶನ್ ಮಾಡಿ ಒಂದು ಜಾಬಿಗಲ್ಲ, ನಾವು ಅನೇಕ ನಮ್ಮ ಜೀವನದಲ್ಲಿ ಲೈಫ್ ಅಲ್ಲಿ ಬರೋ ಏನು ಏಳು ಬೀಳುಗಳನ್ನ ಫೇಸ್ ಮಾಡುವಂತ ಶಕ್ತಿ ಬೇಕು, ಅದಕ್ಕೆ ಒಳ್ಳೆ ಆರೋಗ್ಯ ಬೇಕು, ಅದಕ್ಕೆ ಮೆಂಟಲ್ ಸ್ಟಾಮಿನಾ ಬೇಕು, ಇದೆಲ್ಲ ಸಿಗೋದು ಯೋಗದಿಂದ.
ಸ್ಥಳೀಯ ಶಾಲೆಗಳಾದ ವಿನಾಯಕ ಗ್ರಾಮಾಂತರ ಶಾಲೆ, ಸಿದ್ದಶ್ರೀ ಶಾಲೆ, ಸಿಪಿ ಪಬ್ಲಿಕ್ ಸ್ಕೂಲ್, ಬಿಬಿಎಸ್ ಐಟಿಐ ಕಾಲೇಜು, ತೇಜಸ್ ಐಟಿಐ, ಗುರುಶ್ರೀ ಕಾನ್ವೆಂಟ್ ಎಲ್ಲಾ ಒಟ್ಟು 3,000 ಮಕ್ಕಳಿನಿಂದ ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಸಾಮೂಹಿಕ ಯೋಗಾಸನ ಪ್ರದರ್ಶಿಸಿದರು. ಮುಖ್ಯ ಶಿಕ್ಷಕರಾದ ಮಹಾವೀರ್ ಜೈನ್ ಹಾಗೂ ಪತಂಜಲಿ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್, ಹಲವು ಪತಂಜಲಿ ಯೋಗ ಶಿಕ್ಷಣದ ಸಮಿತಿಯ ಸದಸ್ಯರು ಹಾಗೂ ಮಹಿಳೆಯರು ಹಾಜರಿದ್ದರು. ಅಕ್ಷಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮಕ್ಕಳಿಗೆ ಸಿಹಿ ಉಪಹಾರ ವ್ಯವಸ್ಥೆ ಮಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯೆ ಮಮತಾ ಯೋಗೇಶ್, ಅಕ್ಷರ ದಾಸೋಹದ ಅಧಿಕಾರಿ ಯೋಗಾನಂದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಎಲ್ಲಾ ಶಾಲಾ ಮುಖ್ಯ ಶಿಕ್ಷಕರುಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.